ನಾನು ಮತ್ತು ಶಿವಣ್ಣ ಶಿವ ಪಾರ್ವತಿ ಇದ್ದಂಗೆ ಅಂತ ರಿಯಲ್ ಸ್ಟಾರ್ ಉಪೇಂದ್ರ ಅವರೇ ಆಗಾಗ ಹೇಳ್ತಾ ಇರ್ತಾರೆ. ಆದ್ರೆ ಈಗೊಂದು ಸಂದಿಗ್ಧ ಪರಿಸ್ಥಿತಿ ಇಬ್ಬರ ನಡುವೆ ಎದುರಾಗಿದೆ. ಓಪಿ ಐ ಲವ್ ಯು ಅನ್ನೋ ದಿನವೇ ಶಿವಣ್ಣ ಯುವರ್ ಅಂಡರ್ ಅರೆಸ್ಟ್ ಅಂತಿದ್ದಾರೆ. ಅರ್ಥ ಆಗ್ಲಿಲ್ವಾ? ಈ ಸ್ಟೋರಿ ನೋಡಿ ಎಲ್ಲ ಗೊತ್ತಾಗತ್ತೆ. ಒಂದೇ ದಿನ ಬೆಳ್ಳಿ ಅಖಾಡದಲ್ಲಿ ಉಪ್ಪಿ ಮತ್ತು ಶಿವಣ್ಣ ಪೊಲೀಸ್ ಗತ್ತಿನ ಜೊತೆಗೆ ಉಪ್ಪಿ ರಚು ಲವ್ ಗಮ್ಮತ್ತು. ಜೂನ್ 14ರ ಮೇಲೆ ಚಂದ್ರು ರವಿ ವರ್ಮಾ ಕಣ್ಣು ಬಿದ್ದಿದೆ. ಒಂದೇ ದಿನ ಪ್ರೇಕ್ಷಕರಿಗೆ ಡಬಲ್ ಧಮಾಕಾ ಸಿಗೋ ಸಾಧ್ಯತೆ. ಹ್ಯಾಟ್ರಿಕ್ ಹೀರೋ ಶಿವರಾಜಕುಮಾರ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಇವರಿಬ್ಬರ ಸ್ನೇಹ 20-25 ವರ್ಷದ್ದು. ಓಂ ಅನ್ನೋ ಸಿನಿಮಾದಲ್ಲಿ ಒಂದಾದ ಈ ಜೋಡಿ ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡ ಚಿತ್ರರಂಗದತ್ತ ನೋಡುವಂತೆ ಮಾಡಿತ್ತು. ಇಬ್ಬರು ಸೇರಿ ಪ್ರೀತ್ಸೆ ಮತ್ತು ಲವಕುಶ ಅನ್ನೋ ಸಿನಿಮಾದಲ್ಲಿಯೂ ನಟಿಸಿದ್ದಾರೆ. ಹಾಲು ಜೇನಿನಂತ ಸ್ನೇಹ ಇವರಿಬ್ಬರದ್ದು. ಆದ್ರೆ ಈಗ ಒಂದು ಸಂದರ್ಭ ಎದುರಾಗಿದೆ. ಶಿವಣ್ಣ ನಟನೆಯ ಸಿನಿಮಾ ಹಾಗೂ ಉಪ್ಪಿ ನಟನೆಯ ಸಿನಿಮಾ ಒಂದೇ ದಿನ ತೆರೆ ಕಾಣುವ ಸಾಧ್ಯತೆ ಇದೆ. ಹೌದು, ಆರ್ ಚಂದ್ರು ಪರಿಕಲ್ಪನೆಯ ಐ ಲವ್ ಯು ಸಿನಿಮಾ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಚಿತ್ತಾರವಾಗಲು ಸಜ್ಜಾಗಿದೆ. ಐ ಲವ್ ಯು ಸಿನಿಮಾದಂತೆ ಫೇಮಸ್ ಫೈಟ್ ಮಾಸ್ಟರ್ ರವಿ ವರ್ಮಾ ಫಸ್ಟ್ ಟೈಮ್ ನಿರ್ದೇಶಿಸಿರುವ ರುಸ್ತುಂ ಕೂಡ ಜೂನ್ 14ರಂದೇ ತೆರೆ ಕಾಣಲಿದೆ ಎನ್ನಲಾಗ್ತಿದೆ. ಐ ಲವ್ ಯು ಮತ್ತು ರುಸ್ತುಂ ಎರಡು ಸಿನಿಮಾಗಳ ಹಿಂದೆ ಸಾಕಷ್ಟು ಪರಿಶುದ್ಧ ಪರಿಶ್ರಮವಿದೆ. ಎರಡು ಚಿತ್ರಗಳ ಟ್ರೈಲರ್ಗಳು ನೋಡುಗರನ್ನ ಇಂಪ್ರೆಸ್ ಮಾಡಿವೆ. ಎಲೆಕ್ಷನ್ನು, ಎಕ್ಸಾಮು, IPL, ವರ್ಲ್ಡ್ ಕಪ್ ಅಂತೆಲ್ಲ ರಿಲೀಸ್ ಮುಂದೂಡ್ಕೊಂಡು ಬಂದಿವೆ ಅನೇಕ ಕನ್ನಡ ಸಿನಿಮಾಗಳು. ಈಗ ಜೂನ್, ಜುಲೈ, ಆಗಸ್ಟ್ ತಿಂಗಳು ಅನೇಕ ಸಿನಿಮಾಗಳು ಥಿಯೇಟರ್ ಮುಂದೆ ಕ್ಯೂ ನಿಲ್ತಿವೆ. ಅದರ ಝಲಕ್ ಐ ಲವ್ ಯು ಮತ್ತು ರುಸ್ತುಂ ಎಂದು ಅಂದಾಜಿಸಬಹುದು. ಒಂದು ವೇಳೆ ಶಿವಣ್ಣ ಮತ್ತು ಪಿ ನಟನೆಯ ಎರಡು ಸಿನಿಮಾಗಳು ಒಟ್ಟೊಟ್ಟಿಗೆ ಬಂದ್ರೆ ಏನಾದರೂ ಸಮಸ್ಯೆ ಆಗ್ತವ? ಅಥವಾ ಇಬ್ರು ಪ್ರೊಡ್ಯೂಸರ್ಸ್ ಒಪ್ಪಂದ ಮಾಡಿಕೊಂಡು ನಾವು ಫಸ್ಟು ನೀವು ಸೆಕೆಂಡು ಅಂತ ಒಪ್ಪಂದ ಮಾಡಿಕೊಳ್ಬಹುದಾ? ಇಂತಹ ಪ್ರಶ್ನೆಗಳಿಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪ್ರೇಕ್ಷಕರಿಗೆ ಭರಪೂರ ಮನೋರಂಜನೆ ಕಾದಿದೆ. ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.